ಗಡಿ ಗ್ರಾಮಗಳ ಕಾಮಗಾರಿಗಳು ಅಂದರೆ ಅದೆಷ್ಟು ತಾತ್ಸಾರ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಸಾಕು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಎಂ ತಮ್ಮಲಪಲ್ಲಿ ಅನ್ನುವಂಥ ಕುಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ದುರಸ್ತಿ ಹಾಗೂ ಅಡುಗೆ ಕೋಣೆ ನಿರ್ಮಾಣ ಕಾಮಗಾರಿ ಸದ್ದಿಲ್ಲದೆ ನಡೀತಾ ಇದೆ. ಆದರೆ ಕಾಮಗಾರಿ ಮಾಡ್ತಿರೋದು ಯಾರು, ಎಷ್ಟು ವೆಚ್ಚ, ಯಾರು ಗುತ್ತಿಗೆದಾರ ಎಂಬ ಮಾಹಿತಿ ಇನ್ನೂ ಈ ಗ್ರಾಮಸ್ಥರಿಗೆ ತಿಳಿದಿಲ್ಲ. ಆದರೆ 1978ರಲ್ಲಿ ನಿರ್ಮಿಸಿದ್ದ ಹಳೆ ಅಡಿಪಾಯದ ಮೇಲೆಯೇ ಹೊಸ ಕಟ್ಟಡಿ ಕಟ್ಟಲಾಗ್ತಿದೆ. 44 ವರ್ಷದ ಹಳೆಯದಾದ ಅಡಿಪಾಯ ಈಗಾಗಲೇ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದ್ದು, ಅದರ ಮೇಲೆಯೇ ಪಂಚಾಯತ್ ರಾಜ್ ಇಲಾಖೆಯವರು ಹೊಸ ಕಟ್ಟಡಿ ನಿರ್ಮಾಣ ಮಾಡುತ್ತಿದ್ದಾರೆ. ಸ್ಥಳದಲ್ಲಿ ಈಗಾಗಲೇ ಅಂಗನವಾಡಿ ಕೊಠಡಿ ಇದ್ದು ಮತ್ತೊಂದು ಕೋಣೆ ಬೇಕಿದೆ. ಇದಕ್ಕಾಗಿ 4 ಲಕ್ಷ ಅಂದಾಜು ವೆಚ್ಚದಲ್ಲಿ ಕೋಣೆ ನಿರ್ಮಾಣ ಕಾರ್ಯ ಸಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಯಾರು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆ ಯಥಾಸ್ಥಿತಿಯಾಗಿ ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಈಗ 70 ವರ್ಷದ ಹಳೆ ಬಿಲ್ಡಿಂಗ್, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಎಲ್ಲ ಸೋರಿಕೆ ಆಗ್ತಾ ಇದೆ ಮೇಲೆ ಬಂದ್ರೆ, ಮತ್ತು ಇದು ಎಲ್ಲ ಮುಂದಿಂದ ಕಟ್ಟಿರೋದು. ಅದು ಡೆಮಾಲಿಷನ್ ಮಾಡಿ ಮಾಡಬೇಕಾಗಿತ್ತು, ಅವ್ರು ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂಗಿದ್ರೆ. ಇಲ್ಲಾಂದ್ರೆ ಇವ್ರು ನಾವು ಯಾವನ್ನು ಕೇಳಿದ್ರು ನಮ್ಮ ಮೇಲೆ ದೌರ್ಜನ್ಯಗೊಳಿಸಿದೆ. ಇದು ಅಕ್ರಮವಾಗಿ ನಿರ್ಮಿಸ್ತಾ ಇದ್ದಾರೆ ಸರ್, ಅಕ್ರಮ. 100ಕ್ಕೆ 100ರಷ್ಟು ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO, ಈ ಊರಿನ ಕೆಲವು ಮುಖಂಡರು, ಕಾಂಗ್ರೆಸ್ ಮುಖಂಡರು, ಮತ್ತು ಇದು ಕೆಲವರು ಇಂಜಿನಿಯರ್ಗಳು ಎಲ್ಲ ಸಪೋರ್ಟ್ ಮಾಡಿ ನಮ್ಗೆ ಯಾವ ರೀತಿ ದೌರ್ಜನ್ಯ ವ್ಯಸಿಗೆ ಯಾರ ಮಾತು ಏನು ಇದು ಎಸ್ಟಿಮೆಂಟ್ ಕೇಳಿದ್ರೆ ಕರ್ತಾನೆ ಇಲ್ಲ. ಹಳೆ ಪಾಯ ಮೇಲೆ ಇದೆಲ್ಲ ಕಟ್ಟಡ ಕಾಮಗಾರಿ ನಡೀತಾ ಇದೆ. ದಯವಿಟ್ಟು ಇದು ಮಳೆ ಬಂದ್ರೆ ಬಿದ್ದೋಗುವ ಸ್ಥಿತಿಯಲ್ಲಿದೆ, ಮತ್ತೆ ಇದರಿಂದ ಆಗುವ ಅನಾಹುತಲ್ಲಿ ಯಾರು ಸರ್ ಹೊಣೆ? ದಯವಿಟ್ಟು ನಿಮ್ಮಲ್ಲಿ ನಾವು ಏನ್ ಕೇಳ್ಕೊಳ್ತೇವೆ ಅಂದ್ರೆ, ನಮ್ಗೆ ನ್ಯಾಯ ಕೊಡಿಸ್ಬೇಕಾಗಿ ಒಂದು ನಮ್ರತೆಯಿಂದ ವಿನಂತಿ ಮಾಡ್ತೇವೆ. ವಿಲೇಜ್ ಪಂಚಾಯತ್ ಅಂದ್ರೆ 68ರ ಹಿಂದೆ ಅದ. ಇದು ಈಗ ಅಂಗನವಾಡಿ ಬಿಲ್ಡಿಂಗ್ ಅಂತ ಅಂದ್ರೆ ಈ ಅಡಿಗೆ ಕೋಣೆ ಅಂತ ಒಂದು ಕಟ್ಟಡ ನಿರ್ಮಾಣವಾಗ್ತಾ ಇದೆ ಸರ್. ಇಲ್ಲಿ ಎಸ್ಟಿಮೆಂಟು ಯಾವುದು ಪ್ಲಾನ್ ಇಲ್ಲದೆ ಕಟ್ತಾ ಇರೋದು ಬಿಲ್ಡಿಂಗ್ ಸರ್. ಇದು ಇದುವರೆಗೆ ಯಾವುದೇ ಎಸ್ಟಿಮೆಂಟು ಯಾರಿಗೂ ತೋರಿಸ್ತಾ ಇಲ್ಲ ಇಲ್ಲಿ. ಮತ್ತು ಆಲೆ ಬ್ಲಾಕು ಎಲ್ಲ ಹಾಕಿದ್ದಾರೆ ಇಲ್ಲಿ, ಮತ್ತು ಅಡಿಪಾಯ ಅಲೆಯ ಪಾಯ. ಇದಕ್ಕೆ ನಮ್ಮ ಅಭಿಪ್ರಾಯ ಏನಂದರೆ, ಇಂಜಿನಿಯರು ಶಾಮಿಲ್ ಆಗಿರಬಹುದು ಅಂತ ನಮ್ಮ ಅನುಮಾನಾಸ್ಪದವಾಗಿದೆ ಸರ್ ಇದು. ಮತ್ತು ಇದು ಯಾವುದೇ ಕಾರಣಕ್ಕೆ ಇದು ತನಿಖೆ ಮಾಡಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗಿದೆ ಸರ್. ಇದು ಅವ್ರು ಮತ್ತೆ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವರಲ್ಲಿ ಇನ್ನು ಇಂಜಿನಿಯರ್ ಬರ್ತಾ ಇಲ್ಲ, PDO ಬರ್ತಾ ಇಲ್ಲ. ಪಂಚಾಯತಿನವ್ರು ಕೇಳಿದ್ರೆ ಇದು ಇದಕ್ಕೆ ಹೋಗ್ಬೇಕಪ್ಪ, ತಹಸೀಲ್ದಾರ್ಗೆ, ಇದು ರೆವಿನ್ಯೂಗೆ ಸಂಬಂಧಿಸಿದೆ ಅಂತ ಅವರಂತಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ಹೇಳಿದ್ರೆ ಅವ್ರಿಗೆ ಇದು ಖಾಸಗಿ ಕೇಸಪ್ಪ, ನಾವು ಏನು ಮಾಡೋಕ್ಕಾಗುತ್ತೆ ಅಂತ ರಾತ್ರಿ ಇದು ಮಾಡಿದ್ದಾರೆ ಸರ್. ಅವರು ಪ್ರೆಸೆಂಟಾಗಿ ಇದು ಕಾಮಗಾರಿ ಕಳಪೆ ಆಗ್ತಾ ಇದೆ ಅಂತ ಆ ಪೊಲೀಸ್ ಇಲಾಖೆಯವರೇ ಮಾಹಿತಿ ಕಲಿಸ್ಕೊಟ್ಟಿದ್ದಾರೆ ಸರ್. ಮೇಲೆ ಫೋಟೋ ತೆಗೆದುಕೊಂಡಿದ್ದು. ಈಗ ಇದು ಎಸ್ಟಿಮೆಂಟ್ ಪ್ರಕಾರ ಏನಿದೆಯೋ ಅದರ ಪ್ರಕಾರ ಕಾಮಗಾರಿ ನಡೆಸಬೇಕೆಂದು ನಮ್ಮ ಅಭಿಪ್ರಾಯ ಸರ್. ತನಿಖೆ ಮಾಡಿ ಕಾಮಗಾರಿ ನಡೆಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಅದರ ಜೊತೆಗೆ ಕಟ್ಟಡದ ಮೇಲ್ಛಾವಣಿ ಸಿಮೆಂಟ್ ಕಾಂಕ್ರೀಟ್ ಮೋಲ್ಡಿಂಗ್ ಹಾಕಬೇಕೆನ್ನುವ ಆದೇಶವಿದೆ. ಆದರೆ ಗುತ್ತಿಗೆದಾರರು ಕಲ್ಲು ಚಪ್ಪಡಿಗಳನ್ನು ಹಾಸಿ ಕಳಪೆ ಕಾಮಗಾರಿ ಮಾಡ್ತಿರೋದು ಬಟಾಬಯಲಾಗಿದೆ. ಈಗಲೋ ಆಗ್ಲೋ ಕುಸಿಯುವ ಭೀತಿಯಲ್ಲಿದ್ದ ಅಡಿಪಾಯದ ಮೇಲೆ ಹೊಸ ಕಟ್ಟಡ ನಿರ್ಮಿಸಿ ಅಂಗನವಾಡಿ ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡಲು ಅಧಿಕಾರಿಗಳು ಹೊರಟಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕಳಪೆ ಕಾಮಗಾರಿ ತಡೆದು ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಒತ್ತಾಯಿಸಿದ್ದಾರೆ. ನೋಡಿದೀನಿ, ಅದು ಏನೋ ಅವ್ರ ಕಡೆಯಿಂದ ವರ್ಕ್ ಮಾಡ್ತಾ ಇದಾರೆ, ಬಟ್ ಇದಕ್ಕೆ ಯಾವುದೇ ಒಂದು ಕಾರಣಕ್ಕೆ ಪೇಮೆಂಟ್ ಆಗಲ್ಲ. ಆದ್ರೆ ನಾನು ಏನಾದ್ರು ಸಸ್ಪೆಂಡ್ ಮಾಡಿಸ್ತೀನಿ ಅಷ್ಟೇ. ಯಾಕೆ ಸರ್? ನಾನು ಹೇಳ್ಬಿಟ್ಟಿನಿ, ಎನಿವೇಸ್ ಅವರು ರೈಟಿಂಗ್ ಅಲ್ಲಿ ಕೊಡ್ತಾರೆ ದಟ್ ಇದು ಪೇಮೆಂಟ್ ಆಗಲ್ಲ. ಆಮೇಲೆ ಮುಂದೆ ನೋಡ್ತಾರೆ ಚೆಕ್ ಏನಾಗತ್ತೆ. ಇದೆಲ್ಲ ಸಣ್ಣ ಪುಟ್ಟ ಕೆಲ ಹಂತದಲ್ಲಿ ಸೆಕ್ಷನ್ ಆಫೀಸರ್ ಅವ್ರ ಹಂತದಲ್ಲಿ ಎಲ್ಲ ಏನೋ ಮಾಡ್ತಾ ಇರ್ತಾರೆ. ಇಲ್ಲಿ ಇದು ಪೇಮೆಂಟ್ ಗೆ ಬರುವಾಗ ಮಾತ್ರ ಇವರು ವೆರಿಫೈ ಮಾಡಿ ಮಾಡುವುದು. ಇಟ್ ಇಸ್ ಟೂ ಅರ್ಲಿ, ಇಟ್ ನೀಡ್ ನಾಟ್ ಬಿ ರೇಸ್ಡ್ ಎನಿ ಫರ್ದರ್. ಬಟ್ ನೀವು ಎನಿವೇಸ್ ನೀವು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸೊ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ದನ್ ದೇ ವಿಲ್ ನಾಟ್ ಡೂ ಎನಿ ಕೈಂಡ್ ಆಫ್ ಪೇಮೆಂಟ್. ನಾಳೆ ಹೋಗಿ ಚೆಕ್ ಮಾಡಿ ಅಕಸ್ಮಾತ್ ಆ ಬಿಲ್ಡಿಂಗ್ ಸೇಯಿಂಗ್ ದಟ್ ಸರ್ ಅದನ್ನು ಸ್ಟ್ರಕ್ಚರ್ ನಾವು ಸ್ಟೆಬಿಲೈಸ್ ಮಾಡಕ್ಕೆ ಬರುತ್ತೆ ಅಂತ. ಸೊ ದೆನ್ ಇಂಜಿನಿಯರಿಂಗ್ ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟು ದಟ್ ಫೌಂಡೇಶನ್ ಸ್ಟೆಬಿಲೈಸ್ ಮಾಡಿದ್ರೆ ದೆನ್ ಪ್ರಾಬ್ಲಮ್ ಇಲ್ಲ. ಬಟ್ ಆಸ್ ಆನ್ ಡೇಟ್ ಬಿಕಾಸ್ ಕ್ರಾಕ್ಸ್ ಎಲ್ಲ ಕಾಣ್ತಾ ಇದೆ ಅಂಡ್ ಇಟ್ ಇಸ್ ಇನ್ ದಟ್ ಶೇಪ್, ಸೊ ವಿ ವಿಲ್ ನಾಟ್ ಕನ್ಸಿಡರ್ ದಟ್ ಬಿಲ್ಡಿಂಗ್ ಫಾರ್ ಪೇಮೆಂಟ್. ಎನಿವೇಸ್ ಪೇಮೆಂಟ್ ಆಗ್ಲಿಲ್ಲ ಸರ್. ಅದಕ್ಕೆ ಇಂಟ್ರೆಸ್ಟ್ಮೆಂಟ್ ಮಾಡಿದ ಮೇಲೆ ಇವ್ರು ಏನೇನೋ ಮಾಡ್ತಾರೆ, ಸೊ ಫೈನಲ್ ಪೇಮೆಂಟ್ ಮಾಡುವಾಗ ಮಾತ್ರ ಚೆಕ್ ಮಾಡೋದು. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಪಂಚಾಯತ್ ರಾಜ್ ಇಲಾಖೆ ಅಸಿಸ್ಟೆಂಟ್ ಇಂಜಿನಿಯರ್ ಕೃಷ್ಣಪ್ಪ, ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ದು ಅಡಿಪಾಯವು ಭದ್ರವಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಕಟ್ಟಡದ ಅಡಿಪಾಯದ ದೃಶ್ಯಗಳನ್ನು ಗಮನಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯುಕೇಶ್ ಕುಮಾರ್,
ಈ ಕೂಡಲೇ ಕಾಮಗಾರಿಗಳನ್ನು ನಿಲ್ಲಿಸಲು ಸೂಚಿಸಿದ್ದಾರೆ. ಬಿಲ್ ಪಾವತಿ ಮಾಡಿದರೆ ಹಿರಿಯ ಇಂಜಿನಿಯರ್ ಅನ್ನು ಸಸ್ಪೆಂಡ್ ಮಾಡುವುದಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹರ್ಷವರ್ಧನ್, ಅಮೋಘ್ ಟಿವಿ, ಶ್ರೀನಿವಾಸ್ಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.